ಕನಕಪುರದಿಂದ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ಸಿದ್ರಾಮ ಅಂತ ಹೇಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್, ನಾನು ಸಿದ್ರಾಮು ಅಂತ ಕನಕಪುರದಿಂದ. ಎಸ್ ಮಾತನಾಡಿ ಸರ್. ಆ ಮೇಡಮ್, ಅದೇ ಇದು ತೋರಿಸ್ತಿದ್ರು ಇಷ್ಟೊಂದು ನೆರೆ ಬಂದಿರೋದಕ್ಕೆ ಇವಾಗ ತೋರಿಸ್ತಾ ಇದ್ರಲ್ಲ ನೀವು ಮುಖ್ಯಮಂತ್ರಿಗಳು ಎಲ್ಲ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂತ. ಈ ಚಾನಲ್ ಅವರೇನು ಬಿಜೆಪಿಗೆ ಬಿಜೆಪಿ ಸರ್ಕಾರ ಬಂದ ತರಿಂದ ಚಾನಲ್ ಅವರು ಎಲ್ಲಾರ್ದು ಇದೇ ಗೋಳಾಗೋಗಿದೆ ಮೇಡಮ್. ನಿಮ್ ಚಾನಲ್ ಅಂತಲ್ಲ ಏನಾಗಿದೆ ಗೊತ್ತಾ ಮೇಡಮ್? ನಾವು ತಿಳ್ಕೊಂಡಂಗೆ ಈ ನ್ಯೂಸ್ ಚಾನಲ್ ಒಂದು ವಿರೋಧ ಪಕ್ಷದ ತರ ಕೆಲಸ ಮಾಡ್ತದೆ. ಯಾವ್ದೇ ಪಕ್ಷ ಇರ್ಲಿ, ನಿಮ್ಗೆ ಅವಶ್ಯಕತೆ ಇಲ್ಲ. ನಿಮ್ಗೇನ್ ಬೇಕು, ಜನಗಳ ಒಳ್ಳೇದ್ ಒಳ್ಳೇದ್ ಬಯಸುದ್ ಬೇಕು ನಿಮ್ಗೆ ಅಲ್ವಾ? ನೀವ್ ಯಾವ್ ನಾನು ನ್ಯೂಸ್ ಚಾನಲ್ ನೋಡ್ತಾನೆ ಬಂದಿದ್ದೀನಿ ನಾನು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದಾಗ ಅಲ್ಲಿ ಯಾವ್ದೋ ಗುಂಡಿ ಪಂಡಿ ನೋಡಿ ಮುಖ್ಯಮಂತ್ರಿಗಳೇ ಅಂತ ಕಾರ್ಯಕ್ರಮ ಮಾಡ್ತಿದ್ರಿ. ಆ ಕಾರ್ಯಕ್ರಮ ಯಾವ್ದು ನಿಲ್ಸೇ ಬಿಟ್ರಿ ನೀವು. ಮತ್ತೆ ಪವರ್ ಟಿವಿಯಲ್ಲಿ ನೋಡಿ ಸರ್, ಸಿದ್ರಾಮ ಸರ್, ನಾನು ಒಂದು ದಯವಿಟ್ಟು ದಯವಿಟ್ಟು ಕೇಳಿಸ್ಕೊಳ್ಳಿ. ಇರ್ಲಿ, ನೀವ್ ಮಾಡಿದ್ರೆ ಒಳ್ಳೇದ್ ಮೇಡಮ್. ನೀವ್ ಮಾಡಿದ್ರೆ ಒಳ್ಳೇದು. ನಾನು ಹೇಳ್ತಾ ಇರೋದು ಎಲ್ಲಾ ಚಾನಲ್ ಅವ್ರು ಹೇಳ್ತಿದ್ದೀನಿ, ಯಾವ್ದೇ ಪಕ್ಷಕ್ ನೀವು ಇದಾಗ್ಬೇಡಿ. ಯಾರೇ ಬಂದ್ರು ನಿಮ್ಗೇನು ಮುಖ್ಯಮಂತ್ರಿ ಇವತ್ತು ಇರ್ತಾರೆ, ನಾಳೆ ಒಯ್ತಾರೆ, ನಿಮ್ ಚಾನಲ್ ಇರ್ತೀರಾ ಸಿದ್ರಾಮ ಹೇಳಿ ಹೇಳಿ ಮೇಡಮ್. ನೋಡಿ ಸರ್, ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಜೆಡಿಎಸ್ ಇರ್ಲಿ, ಅಥವಾ ಮತ್ ಯಾವ್ದೇ ಆಗಿರ್ಲಿ ಸರ್, ಒಳ್ಳೆ ಕೆಲಸ ಮಾಡೋದ್ನು ತೋರಿಸ್ತೀವಿ, ಒಳ್ಳೆ ಕೆಲಸ ಮಾಡೋದ್ನು ತೋರಿಸ್ತೀವಿ. ತಪ್ಪು ಮಾಡಿದಾಗ ಅದನ್ನು ಜನಗಳ ಮುಂದೆ ಇಟ್ಟಿದೀವಿ ಸರ್. ಪವರ್ ಟಿವಿ ಡೇ ಒನ್ ನಿಂದನೂ ವಿರೋಧ ಪಕ್ಷದಂತಾನೆ ಕೆಲಸ ಮಾಡ್ತಾ ಇರೋದು. ನಾವು ಯಾವ ಪಕ್ಷಕ್ಕೂ ಸಂಬಂಧಪಟ್ಟಿಲ್ಲ ಸರ್, ಯಾವ ಪಕ್ಷದ ಮುಖವಾಣಿ ಕೂಡ ನಮಗಿಲ್ಲ. ಓಕೆ ಮೇಡಮ್, ಒಳ್ಳೇದು. ನಮ್ಗೆ ಏನ್ ಗೊತ್ತಾ ಮೇಡಮ್, ಯಾವ ಪಕ್ಷ ಬಂದ್ರೇನು, ನಮ್ಗೆ ಈಗ ನಮ್ಗೆ ಅಕ್ಕಿ ಬೇಳೆ ರಾಗಿ ಅಷ್ಟ ಇಟ್ಕೊಳ್ ಜಾಸ್ತಿ ಆಗಿದೆ. ನಮ್ ಕೆಲಸಗಳಿಲ್ಲ ಈ ಕೊರೋನಾದಿಂದ. ಈ ತರ ಎಲ್ಲಾ ಪರಿಸ್ಥಿತಿ ಅದನ್ನ ಸರ್ ನಾವು ಕೇಳ್ತಾ ಇರೋದು. ಜನ ಈ ತರ ಕಷ್ಟ ಪಡ್ತಾ ಇದಾರೆ. ಈಗ ರೈತರಿಗಷ್ಟೇ ಅಲ್ಲ ಮೇಡಮ್ ಪ್ರಾಬ್ಲಮ್. ಮಳೆ ಬಂತು ಅಂದ್ರೆ ರೈತರುಗಳಿಗೆ ಏನ್ ಗೊತ್ತಾ, ಇರುವ ತಿನ್ಕೊಂಡು ನಾವ್ ಇರ್ತೀವಿ ಬಿಡಪ್ಪ, ಏನೋ ಬೆಳೆದಿದೀವಿ ಅಂತ ನಾವು ತಗೊಂಬೇಕಂದ್ರೆ ತರಕಾರಿ ರೈಟ್ 100 ರೂಪಾಯಿ ಕೂತದೆ ಒಂದ್ ತರಕಾರಿ. ಏನ್ ಮಾಡೋದ್ ಸರ್, ಅವ್ರಿಗೆ ಅವ್ರ ಬೆಳೆ ಬೆಳೆ ಹಾಳಾಗ್ತಾ ಇದೆಯಲ್ಲ, ಅದು ಒಬ್ರು ಸಮಸ್ಯೆ ಅಲ್ಲ. ಒಬ್ರು ರೈತರ ಬಗ್ಗೆ ಯಾರು ಕಾಳಜಿ ವಹಿಸುವಂತ ಸರ್ಕಾರಗಳೇ ಇಲ್ಲ. ನೀವ್ ಏನ್ ಮಾಡ್ತಿದ್ದೀರಾ, ಟೋಟಲಿ ರೈತರಲ್ಲ ಸರ್, ಎಲ್ಲ ಯಾರ ಬಗ್ಗೆನೂ ಕಾಳಜಿ ವಹಿಸುವಂತ ಸರ್ಕಾರ ಇಲ್ಲ ಸರ್. ಟೋಟಲಿ ಜನಸಾಮಾನ್ಯರು ಅಂತಾನೆ ನಾವ್ ಹೇಳ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಥ್ಯಾಂಕ್ ಯು ಸಿದ್ರಾಮ ಅವರೇ, ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.